ಸ್ಪರ್ಧಿಗಳು ಆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ದೇಶದ ಕೀರ್ತಿ
ಸಶಸ್ತ್ರ ರಾಣಗಳನ್ನು ಧರಿಸಿಕೊಂಡು ಅವರು ಓಡುವ ಸಂಬಂಧ ಅವರ ಸ್ಪರ್ಧೆ ಆರಂಭಗೊಂಡ ಕೆಲವೇ ಕ್ಷಣಗಳಲ್ಲಿ ನಾವೊಂದು ಕಾನೂನು ಎಂಬುದಾಗಿ ಮುನ್ನುಗ್ಗುವಂತಹ ತರಾಟೆಯಲ್ಲಿ ಚಿನ್ನ ಬೆಳ್ಳಿ ಚುಚ್ಚಿನ ಪದಕ್ಕೆ ಧಾರಿಸುವ ಆ ತರಾಟೆಯಲ್ಲಿ ಅತಿ ಮುಂದೆ ಇದ್ದಂತಹ ಸ್ಪರ್ಧೆಯೊಬ್ಬ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದಂತಹ ಇವನಿಗೆ ಇನ್ನೇನು ಅಗ್ನಿ ತಲುಪುವ ಕ್ಷಣದಲ್ಲಿ ಹಿಂದಿನಿಂದ ಒಂದು ಆಹ್ವಾನದಿಂದ ಯಾರು ಎದ್ದು ಕೂಗಿಕೊಳ್ಳುವ ಶಬ್ದ ಕೇಳುತ್ತದೆ. ಒಂದು ಕ್ಷಣ ಹಿಂದಿರುಗಿ ನೋಡ್ತಾನೆ, ತನ್ನ ಹಿಂದೆ ಬರುತ್ತಿದ್ದ ಮತ್ತೊಬ್ಬ ಸ್ಪರ್ಧಿ ತನ್ನ ಕಾಲುಗಳಿಂದಲೂ ಕೂಡ ಕಬ್ಬಿಣದ ಕ್ರಚಸ್ ಅದು ಮುರಿದು ಆ ಸ್ಟೀಲ್ ರಾಡ್ ಮುರಿದು ಆತನ ಎದುರಿಗೆ ಚುಚ್ಚಿಕೊಂಡು ಮರಳು ತಂದಿದ್ದಾನೆ. ಏನು ಮಾಡಬೇಕು ಸ್ಪರ್ಧಿ? ದೇಶಕ್ಕಾಗಿ, ಪ್ರಶಸ್ತಿಗಾಗಿ, ಚಿನ್ನದ ಪದಕಕ್ಕಾಗಿ ಮುನ್ನುಗ್ಗುವುದ ಅಥವಾ ಆತನ ಸಹಾಯಕ್ಕೆ ಧಾವಿಸುವ? ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೋಟಿ ಕೋಟಿ ಜನರು ಮಾಧ್ಯಮಗಳಲ್ಲಿ ವೀಕ್ಷಿಸ್ತಾ ಇದ್ದಾರೆ ಈ ಸಂದರ್ಭವನ್ನ. ಅಲ್ಲಿ ನಡೆದ ಒಂದು ಘಟನೆ ಆ ವ್ಯಕ್ತಿ ಆ ಕ್ಷಣಕ್ಕೆ ನಿಲ್ಲಿಸಿ ಮರಳಿ ಬರ್ತಾನೆ. ಮರಳಿ ಬಂದು ಆತನ ಪ್ರತಿಸ್ಪರ್ಧಿಯನ್ನ ಆತ ಸಂತೈಸಲಿಕ್ಕೆ ನೆರವು ನೀಡಲಿಕ್ಕೆ ಮುಂದಾಗ್ತಾನೆ. ಸ್ವಲ್ಪದಿಂದ ಮೇಲೆ ಮಾತ್ರ ಇನ್ನೊಂದು ಬದಿಯಲ್ಲಿ ಬಿದ್ದು ಮಾತನಾಡ್ತಾ ಇರ್ತಾರೆ. 20
ಇಬ್ಬರು ಮಕ್ಕಳಲ್ಲಿ ಒಬ್ಬ ನಿಮ್ಮ ಬಲಗಡೆಯಲ್ಲಿರಬೇಕು, ಇನ್ನೊಬ್ಬ
ಕ್ರಿಸ್ತ ಮಾಡಿದ ಕಾರ್ಯಗಳನ್ನ ಮಾಡಬೇಕು. ಇದುವೇ ನಿಜವಾಗಿ ಯೇಸುವಿಗೆ ನಾವು ಸಲ್ಲಿಸುವ ಗೌರವ, ಇದುವೇ ನಾವು ಯೇಸುವಿಗೆ ಸಲ್ಲಿಸುವ ಮರ್ಯಾದೆ ಹಾಗೂ ಆರಾಧನೆ ಮಹಿಮೆ. ಆದ್ದರಿಂದ ಯೇಸು 25ನೇ ಅಧ್ಯಾಯ ಸಂದೇಶದಲ್ಲಿ 30-40 ವಚನಗಳಿಗೆ ಆರಂಭವಾಗಿ ಹೇಳ್ತಾರೆ, ನಾನು ಹಸಿದಿದ್ದೆ, ನೀವು ಆಹಾರ ಕೊಟ್ಟಿರಿ, ನಾನು ನಮ್ಮನ್ನ ಅವರ ಹಿಂಬಾಲಕರನ್ನಾಗಿ ಅವರ ಸಾಕ್ಷಿಗಳನ್ನಾಗಿ
ರೂಪಿಸಲಿ, ಪರಿವರ್ತಿಸಲಿ ಎಂದು ಒಂದು ಕ್ಷಣಶೀಲವಾಗಿ ಪ್ರಾರ್ಥಿಸೋಣ. ನಮ್ಮ ಸ್ವಾರ್ಥ, ಸ್ವಾಹಿತ, ನಾನು ನಾನೆಂಬ ಅಹಂ ಹಮ್ಮು ಇವೆಲ್ಲವುಗಳನ್ನ ಎಸ್ಸಿ ನನ್ನಿಂದ, ನಮ್ಮ ಕುಟುಂಬಗಳಿಂದ, ನಮ್ಮ ಸಭೆ ಸಮುದಾಯಗಳಿಂದ, ಈ ಧರ್ಮ ಸಭೆಯಿಂದ ಎಲ್ಲರಿಂದ ಕಿತ್ತೊಗೆದು ನಿಸ್ವಾರ್ಥತೆಯ, ಸೇವೆಯ, ಪ್ರೀತಿಯ, ಕ್ಷಮೆಯ, ಇನ್ನೊಬ್ಬ ಮನುಷ್ಯನಲ್ಲಿರುವ ನಿಮ್ಮನ್ನು ಗುರುತಿಸುವ ಆ ಮಾನವೀಯ ಹೃದಯವನ್ನ, ಮನಸ್ಸನ್ನ ನಮ್ಮೆಲ್ಲರ ಹೃದಯ ಪಾಲಿಸಿ ನಿಮ್ಮ ನೈಜ ಹಿಂಬಲಕ್ಕಾಗಿ ನಮ್ಮನ್ನು ಮುನ್ನಡೆಸಿ.